ಈಗ ಪ್ರಶ್ನೆ ಬಂದು ಬೆಂಗಳೂರು ಎಷ್ಟು ಹಳೆಯದು ಬಹಳ ಸುಲಭ ಭೂಮಿ ಯಾವಾಗ ಹುಡ್ತೋ ಆಗಿಂದ್ಲೂ ಬೆಂಗಳೂರು ಅಂತ ಒಂದು ಊರಿ ಈ ಬೆಂಗಳೂರು ಇತ್ತು ಸೊ ಅದು ಒಂದು ವೈಜ್ಞಾನಿಕವಾದ ಒಂದು ಒಂದು ಉತ್ತರ ನಿಜವಾದ ಉತ್ತರನೇ ಆದ್ರೆ ಬೆಂಗಳೂರು ಅಂತ ಊರಿನ ಹೆಸರು ಸ್ಥಳನಾಮ ಯಾವ ಕಾಲದಿಂದಲೂ ಇತ್ತು ಅಂತ ಕೇ ಅಂತ ಯೋಚನೆ ಮಾಡಿದರೆ ಇದಕ್ಕೆ ಈ ಪ್ರಶ್ನೆಗೆ ಸಾಧಾರಣವಾಗಿ ಮೂರ್ ನಾಲ್ಕು ತರದ ಉತ್ತರಗಳು ಬರುತ್ತೆ ಯಾರು ಒಂದು ಯಾ ಬೇರೆ ಬೇರೆ ಜನಗಳಿಂದ ಬೇರೆ ಬೇರೆ ಉತ್ತರಗಳು ಒಂದು ಇತ್ತೀಚೆಗೆ ಈಗ ಇಲ್ಲಿ ಬಂದಿರೋರು ಉತ್ ಉತ್ತರ ಭಾರತದಿಂದ ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ಬಂದವ್ರನ್ನ ಕೇಳಿದ್ರೆ ಸಾರ್ ಇದು ಈಗ ಸಾರ್ ಮೊನ್ನೆ ನಮ್ಮ ಐಟಿ ಬಿಟಿ ಇವೆಲ್ಲ ಬೆಳೆದಾದ್ಮೇಲೆ ಬೆಂಗಳೂರು ಅಂತ ಉಟ್ಕೊಂಡಿದ್ದು ಬೆಳೆದಿದ್ದು ಅಂತಾರೆ ಅವ್ರ ಅವ್ರ ಭಾವನೆ ಅದು ಎರಡನೇದು ಇನ್ ಕೆಲವ್ರು ಹೇಳ್ತಾರೆ ಸರ್ ಬ್ರಿಟಿಷರ್ ಕಟ್ಟಿದ್ ಊರು ಸರ್ ಕಣಿಗಾಮ್ ರೋಡು ಲಾವೆಲ್ ರೋಡು ಫಿಲೋಮ್ಲಾಸ್ ಆಸ್ಪತ್ರೆ ಮಾರ್ತಾಸ್ ಆಸ್ಪತ್ರೆ ಎಲ್ಲೇ ನೋಡಿದ್ರು ಬರೀ 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 ಬ್ರಿಟಿಷ್ ಕಾಲದ ಕಟ್ಟಡಗಳು ರಸ್ತೆಗಳು ಇವೆಲ್ಲ ಪಾರ್ಕ್ಗಳು ಇವೆಲ್ಲ ಇರೋದ್ರಿಂದ ಬ್ರಿಟಿಷರ್ ಕಟ್ಟಿದ್ ಊರು ಸಾರ್ ಅಂತಾರೆ ಇನ್ ಕೆಲವರು ಸ್ಥಳೀಯರು ನೀವು ಕೇಳಿದ್ರೆ ಸಾರ್ ಕೆಂಪೇಗೌಡ ಕಟ್ಟಿದ್ ಊರು ಸರ್ ಇದು ಅಂತಾರೆ ಎಲ್ಲಾನು ನಿಜಾನೇ ಎಲ್ಲಾನು ಸುಳ್ಳೆ ಅಂದ್ರೆ ಎಲ್ಲರಲ್ಲ ಒಂದು ಚೂರು ಏನೋ ಒಂದಿದೆ ಊರ್ ಬೆಳವಣಿಗೆಗೆ ಎಲ್ಲರೂ ಕಾರಣರಾಗಿದ್ರು ಎಲ್ಲವೂ ಕಾರಣವಾಗಿತ್ತು ಆದ್ರೆ ಹಳೆಯದು ಎಷ್ಟು ಅನ್ನೋದಕ್ಕೆ ಸರಿಯಾದ ಉತ್ತರ ಬಂದು ಒಂದು ಶಾಸನದ ಕಲ್ಲಲ್ಲಿ ಸಿಗತ್ತೆ ಇದು ಬೇಗೂರ್ ಅಂತ ಬೇಗೂರ್ ಅಂದ್ರೆ ಬಹಳ ಜನ ಗೊತ್ತಾಗೋದಿಲ್ಲ ಮಕ್ಕಳಿಗಂತೂ ಗೊತ್ತಾಗೋದೇ ಇಲ್ಲ ಸಿಲ್ಕ್ ಬೋರ್ಡ್ ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಹೊಸೂರು ರೋಡ್ ಸಿಲ್ಕ್ ಬೋರ್ಡ್ ಅಂದ್ರೆ ಗೊತ್ತಾಗತ್ತೆ ಅಲ್ಲಿಂದ ಒಂದು ಎರಡ್ ಮೂರ್ ಕಿಲೋಮೀಟರ್ ದೂರದಲ್ಲಿ ಆ ಹೊಸೂರ್ ದಾರಿಯಲ್ಲಿ ಬಾಲ್ಗಡೆ ತೆರೆದ್ರೆ ನಿಮಗೆ ಬೇಗೂರ್ ಅಂತ ಒಂದು ಹಳೆ ಊರ್ ಸಿಗತ್ತೆ ಬೇಗೂರಲ್ಲಿ ಒಂದು ಶಾಸನದ ಕಲ್ಲಿದೆ ದೇವಸ್ಥಾನದಲ್ಲಿ ನಗರೇಶ್ವರ ನಾಗೇಶ್ವರ ಅಂತ ಹೇಳಿ ಅದು ಸುಮಾರು ಎಂಟುನೂರ ತೊಂಬತ್ತನೇ ಇಸ್ವಿಯಲ್ಲಿ ಬರ್ಸಿದ ಶಾಸನ ಹಾಕ್ಸಿದ ಶಾಸನದ ಕಲ್ಲು ಇದರಲ್ಲಿ ನೀವು ನಾನು ಕರ್ಸರ್ಗ ನೋಡಿದ್ರೆ ನಾಲ್ಕನೇ ಸಾಲಲ್ಲಿ ಅಹ್ ಕೆಂಪು ಚಾಕ್ ಪೀಸ್ ಅಲ್ಲಿ ಇದೆಲ್ಲ ಚಾಕಲ್ ತಿದ್ದಿರೋದು ಕಲ್ಲು ಬಾಡೋಗಿದೆ ನಿಮ್ಗೆ ಕಾಣೋದಿಲ್ಲ ಎದ್ ಕಾಣ್ಲಿ ಅಂತ ಹೇಳಿ ಅಕ್ಷರಗಳನ್ನ ಮಾತ್ರ ಚಾಕಲ್ ತಿದ್ದಿರೋದು ಅಹ್ ಕೆಲವು ಅಕ್ಷರಗಳು ನೀವು ಗುರ್ತಿಡಿಬಹುದು ಇವತ್ತಿಗೂ ಇದು ನಾ ದೀರ್ಘ ಇದೆ ನಾ ಗ ತ ಒತ್ತು ನಾವು ಈಗ ಇವತ್ತಿಗೂ ಹೀಗೆ ಕೊಡೋದು ಗುರ್ತಿಡಬಹುದು ಇದು ಕೆಲವರು ತೋರಿಸಿದಾದ್ಮೇಲೆ ಗುರ್ತಿಡ್ತಾರೆ ಕೆಲವರು ಹಾಗೆ ಗೊತ್ತಾಗುತ್ತೆ ಅಲ್ಲಿ ಹೋಗಿ ನೋಡಿದಾಗ ಯಾವ ಭಾಷೆ ಯಾವ ಲಿಪಿನಪ್ಪ ಇದು ಅಂದ್ರೆ ಕೆಲವರು ತಮಿಳು ಗೊತ್ತಿಲ್ಲ ಸರ್ ಅಂತಾರೆ ಆದ್ರೆ ಇದು ಕನ್ನಡ ನೀವು ಅಕ್ಷರಗಳು ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಇದ್ರಲ್ಲಿ ಬರ್ದಿದೆ ಇವತ್ತಿನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಬರ್ದಿದೆ ನಾಲ್ಕನೇ ಸಾಲಲ್ಲಿ ಬೆಂಗೂಳೂರ ಅಂತ ಹೇಳಿ ಈ ಕಡೆ ಬರ್ತೀವಿ ನೋಡಿ ಬೆಂಗುಳ್ಳೂರ ಅಂತ ಮೊದಲನೇ ಉಲ್ಲೇಖ ಎಲ್ಲಿ ಯಾವುದೇ ಕೃತಿ ಶಾಸನ ಯಾವ್ದಲ್ಲಾನ ಆಗ್ಲಿ ಬೆಂಗಳೂರ ಅಂತ ಇದೆ ಬರ್ದಿರೋದ್ ಏನು ಅಂದ್ರೆ ಶ್ರೀಮತ್ ನಾಗತರನ ಮನೆ ಮಗತಿ ಪೇರುಣ್ಣ ಶೆಟ್ಟಿ ಬೆಂಗಳೂರ ಕಾಳಗದೋಳ್ ನಾಗತರನ ಮಗನ್ ಬುಟ್ಟಣ್ಣ ಪತಿ ಸತ್ತನ್ ಏನ್ ನಾಗತರನ ಮಗ ಮತ್ತೆ ಸಾಕು ಮಗ ಮನೆ ಒಗತಿ ಅಂದ್ರೆ ಸಾಕು ಮಗ ಮನೆ ಮಗ ಇಬ್ರು ಬೆಂಗಳೂರ ಕಾಳಗದಲ್ಲಿ ಸತ್ರಂತೆ ಅಷ್ಟೇ ಬರ್ದಿರೋದು ಯಾರೋ ನಾಗತರ ಅವನ್ ಮಗ ಮತ್ ಸಾಕ್ ಮಗ ಇಬ್ರು ಅವ್ರ ಹೆಸರು ಕೊಟ್ಟಿದ್ದಾರೆ ಬೆಂಗಳೂರು ಕಾಳಗದಲ್ಲಿ ಸತ್ರು ಅಂತ ಹೇಳಿ ಬೆಂಗಳೂರಿಗಾಗಿ ಕಾಳಗಾನ ಬೆಂಗಳೂರಲ್ಲಿ ನಡೆದ ಕಾಳಗಾನ ಏನೋ ಗೊತ್ತಿಲ್ಲ ಅಂತೂ ಬೆಂಗಳೂರು ಕಾಳಗದಲ್ಲಿ ಸತ್ರು ಅಂತ ಬರ್ದಿದೆ ಅಂದ್ರೆ ಎಂಟುನೂರ ತೊಂಬತ್ತನೇ ಇಸ್ವಿನಲ್ಲಿ ಬೆಂಗಳೂರು ಅಂತ ಇತ್ತು ಅಲ್ವಾ ಬೆಂಗಳೂರು ಇಲ್ದ ಹೋದ್ರೆ ಬೆಂಗಳೂರು ಅಂತ ಯಾಕೆ ಬಂದಿರೋದು ಸೊ ಇದು ಪತ್ತೆ ಹಚ್ಚಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆರ್ ನರಸಿಂಹಾಚಾರ್ ಅಂತ ಹೇಳಿ ಅವರು ಆಗಿನ ಮೈಸೂರು ಪುರಾತತ್ವ ಇಲಾಖೆಯ ನಿರ್ದೇಶಕರು ಆ ಹಾಸಿತ್ತು ಕಲ್ಲು ನೆಲದ ಮೇಲೆ ಅದನ್ನ ದೇವಸ್ಥಾನಕ್ಕೆ ಹೋಗ ನೋಡಿದಾಗ ಅದನ್ನ ಪತ್ತೆ ನೋಡಿ ಈ ಶಾಸನ ಪಾಠ ಏನ್ ಬರ್ದಿ ಏನು ಅಂತ ಹೇಳಿ ಓದಿ ಇದನ್ನ ಆ ಕಾಲದಲ್ಲೇ ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ ವಾರ್ಷಿಕ ವರದಿಯಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬರೆದ್ರು ಏನಂತ ಬರ್ದ್ರು This uh, the present inscription is of considerable interest as it testifies incidentally to the antiquity of Bangalore, which must have existed under this name about 800-900 AD. We may now discard the story of Veeraballala having gone to the hut of an old woman and eaten bengalu offered by her. <speaking> ಬೆಂದ ಕಾಳೂರು ಅನ್ನೋದು ಒಂದು ಕಟ್ಟ ಕತೆ ಅದು ಬೇಕಿಲ್ಲ ನಿಜ ಅಲ್ಲ ಅಂತ ಹೇಳ್ದು ಹೇಳಿ ಅವ್ರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬರ್ದರು ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ರು ಬಿಟ್ಬಿಡಿ ಈ ಕತೆ ಬೇಡ ನಮಗೆ ಇವಾಗ ಇನ್ ಅಂತ ಬರ್ದಿ ನೂರಾ ಐದು ವರ್ಷ ಆಯ್ತು ಇನ್ನು ನಾವ್ ಅದನ್ನೇ ಸಾರ್ತಾ ಇದೀವಿ ಅದನ್ನೇ ಹೇಳ್ತೀವಿ ಕೊಚ್ಕೊಂತೀವಿ ಊರ್ದೆಲ್ಲ ಏನೋ ಹೆಮ್ಮೆಯಿಂದ ಹೇಳ್ಕೊಂತೀವಿ ನಮ್ ಬೆಂಗಳೂರು ಅಂದ್ರೆ ಬೆಂದ ಕಾಳೂರು ಬಳ್ಳಾಳ ರಾಜ ಎಲ್ಲ ಹೋದ್ನಂತೆ ಕಾಡಲ್ಲಿ ಕಳೆದ ಹೋದ್ನಂತೆ ಯಾವ್ದು ಅಜ್ಜಿ ಸಿಕ್ಕಿದ್ರಂತೆ ಅಂತ ಹೇಳಿ ನೂರ ಐದು ವರ್ಷ ತಗೊಂಡು ಆದ್ರೂ ನಾವು ಇದೇ ಕಥೆನೇ ಇನ್ನೂ ಹೇಳ್ಕೊಂಡು ಹೋಗ್ತಾ ಇದೀವಿ ಏನ್ಮಾ ಈಗಿದೆ ವಿಷಯ ಇದು ಒಂದೇ ಒಂದೇ ಒಂದು ಆ ಆಧಾರವೈದ್ದಿದ್ರೆ ಬಿಡಬಹುದಾಗಿತ್ತು ಅಷ್ಟೇ ಅಲ್ಲ ಇದು ನೋಡಿ ಈ ದೇವಸ್ಥಾನ ತೋರಿಸ್ತಾ ಇದೀನಲ್ಲ ಗಂಗರ್ ಕಾಲದ ದೇವಸ್ಥಾನ ಇದು ಸಾವಿರದ ನೂರ ವರ್ಷದ ದೇವಸ್ಥಾನ ಅದ್ಭುತವಾದ ದೇವಸ್ಥಾನ ಗಂಗರ ಶೈಲಿ ಸಾವಿರಾರು ಜನ ಊರಿಂದ ಊರು ದೇಶದಿಂದ ದೇಶ ಹೊರಗಡೆ ಹೋಗಿ ಏನೇನೋ ನೋಡ್ಕೊಂಡ್ ಬರ್ತಾರೆ ಸಾರ್ ಬಾದಾಮಿ ಪಟ್ಟದ್ ಕಲ್ ನೋಡಿದೀರ ಹ್ಞೂ ಸಾರ್ ನಾನು ಅಲ್ಲಿ ಹೋಗಿದ್ದೀನಿ ನಾನು ಬಾಲ್ಪಿಗೋಗಿದ್ದೀನಿ ನಾನು ತಮಿಳ್ನಾಡು ಶ್ರೀರಾಮಂಗ್ ಹೋಗಿದ್ದೀನಿ ಮಹಬಳ್ಳಿಪುರಮೋಗಿದ್ದೀನಿ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ನೀ ಬೇಗೂರ್ ಒಂದು ದೇವಸ್ಥಾನ ಇದ ನೋಡಿದೀರ ವಾಟ್ ಬೇಗೂರ್ ಅಂತಾರೆ ನನಗ್ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂತಾರೆ ಅದ್ಭುತವಾದ ದೇವಸ್ಥಾನ ಪೂಜೆ ನಡೀತಾ ಇದೆ ಇವತ್ತಿಗೂ ಅಲ್ಲಿಗೆ ಆ ಕಾಲದ ದೇವಸ್ಥಾನ ಇಷ್ಟು ಚೆನ್ನಾಗಿದೆ ಹಾಳಾಗಿಲ್ಲ ಏನಿಲ್ಲ ಸಾವಿರ ಸಾವಿರ ನೂರು ವರ್ಷದ ದೇವಸ್ಥಾನ ನಮ್ಮದು ಬೆಂಗಳೂರಲ್ಲೇ ಇತ್ತು ಅಲ್ಲಿ ಬರ್ಸ ಅಲ್ಲಿ ಅಲ್ಲಿ ಇದ್ದಿದ್ದು ಒಂದು ಕಲ್ಲಿದು ಆ ಕಲ್ಲು ಒಂದು ಮೂಲೆಯಲ್ಲಿ ಬಿದ್ದಿತ್ತು ಯಾರು ಗುರ್ತೆ ಹಿಡಿದೆ ಅಹ್ ಯಾರು ಗೊತ್ತಿರೋರು ಒಂದ್ ಅಷ್ಟು ಲಿಪಿತಜ್ಞರು ಇಪ್ಪಿತ ಇತಿಹಾಸ ತಜ್ಞರು ಲೈತ ಲಲಿತಾಂಬ ಮೇಡಮ್ ಅಂತವ್ರು ಯಾರೋ ಹೋಗಿ ನೋಡ್ತಾ ಇದ್ರೇನೋ ಅಲ್ಲಿ ದೇವಸ್ಥಾನಕ್ ಹೋದವ್ರಂತೂ ಯಾರೂ ನೋಡ್ತಾ ಇರ್ಲಿಲ್ಲ ಗೊತ್ತೂ ಇರ್ಲಿಲ್ಲ ಅದ್ರ ವಿಷಯ ಈಗ ಅದನ್ನ ಒಂದು ಚಿಕ್ಕದಾಗ ಒಂದು ಅಂದವಾಗಿರೋ ಒಂದು ಮಂಟಪದಲ್ಲಿ ಕಟ್ಟಿಸಿ ಅದ್ರ ಮೇಲೆ ಒಂದು ಅದ್ ಕಟ್ಟೆ ಮೇಲೆ ಕೂಡಿಸಿ ಒಂದು ಬೋರ್ಡ್ ಹಾಕ್ಸಿ ಏನಿದೆ ಅಂತ ಹೇಳಿ ಬರ್ದಿದ್ದಾರೆ ಈಗ ಒಂದ್ ಸ್ವಲ್ಪ ಜನ ನೋಡ್ಬೋದು ಅಲ್ಲಿ ಏನಿದೆ ಅಂತ ಹೇಳಿ ಕೂಡ ಇದು ಬೆಂಗಳೂರಿನ ಮೊಟ್ಟ ಮೊದಲಿನ ಆ ಉಲ್ಲೇಖವಾಗಿರೋ ಮೊಟ್ಟ ಮೊದಲಿನ ಶಾಸನ ಎರಡನೇದು ಬಂದು ಅದೇ ಹತ್ತಿರ ಮಡಿವಾಳದಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಅಂತ ಬರುತ್ತೆ ಸೋಮೇಶ್ವರ ದೇವಸ್ಥಾನದಲ್ಲಿ ಬೆಂಗಳೂರು ಅಂತ ತಮಿಳಲ್ಲಿ ಬರ್ದಿದೆ ಸಾವಿರದ ಇನ್ನೂರ ನಲ್ವತ್ತೆಂಟು ಅಲ್ಲಿ ಬರ್ದಿದ್ದು ಇದು ಇಲ್ಲಿ ಮೂರು ಸಾವಿರದ ಇನ್ನೂರ ನಲ್ವತ್ತೆಂಟರಲ್ಲಿ ಬರ್ಸಿದ್ ಶಾಸನ ಇದು ಪೆರಿಯ ಕೆರೆ ಬೆಂಗಳೂರ ದೊಡ್ಡ ಕೆರೆ ಕೆಳ ಹತ್ರ ಕೆಳಗೆ ಒಂದು ಊರ್ನ ದಾನ ಕೊಟ್ಟಿದ್ದಾರೆ ಅದು ಇಲ್ಲಿ ಇದು ಎರಡನೇದು ತಮಿಳಲ್ಲಿ ನೆಪೆಟ್ಕೋಡಿ ಅಲ್ಲದೆ ಇನ್ನು ಮೂರ್ ನಾಲ್ಕು ಈ ತರ ಬರುತ್ತೆ ಇದು ಪೂರ್ತಿ ಶಾಸನದ ಇಂಗ್ಲಿಷ್ ಅಲ್ಲಿ ಇದು ಪಾಠ ಆಮೇಲೆ ಓದ್ತೀನಿ ಇದು ಬೇಕಿಲ್ಲ ಸುಮ್ಮನೆ ಮುಂದೋಗೋಣ ಅಹ್ ಇನ್ನು ಮೂರಿವೆ ಶಾಸನ ಒಂದು ತಾಮ್ರಪಟದಲ್ಲಿ ಒಂದಿದೆ ಗುಮಲಾಪುರದ ತಾಮ್ರಪಟ ಅಂತ ಹೇಳಿ ಈಗ ಬೆಂಗಳೂರು ಯೂನಿವರ್ಸಿಟಿ ನಲ್ಲಿ ಇರ್ಬೇಕಿತ್ ಇದು ಇರ್ಬೇಕಿದು ಅದೊಂದು ಇದು ಹ್ಮ್ ಕನ್ನಡದ ತಾಮ್ರಪಟ ಅದು ದಾನ ಶಾಸನ ಅದರಲ್ಲೂ ಬೆಂಗಳೂರು ಅಂತ ಬರುತ್ತೆ ಯಾವುದು ಕಾಲ ಇದು ಅಂದ್ರೆ ಸಾವಿರದ ನಾನ್ನೂರ ಮೂವತ್ತ್ ನಾಲ್ಕು ಗಮನಿಸಿ ಸೊ ಈಗ ಒಟ್ಟು ಮೂರ್ ಹೇಳಿದೀನಿ ಎಂಟುನೂರ ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ತೆಂಟು ಎರಡನೇದು ಇದು ಮೂರನೇದು ಸಾವಿರದ ನಾನ್ನೂರ ನಾಲ್ಕು ಮತ್ತ್ ನಾಲ್ಕನೇದು ಬಹುಶಃ ನೀವು ಕೇಳಿರ್ತೀರ ಕನ್ನಡದವರಂತ ಕನ್ನಡ ವಿದ್ಯಾರ್ಥಿಗಳಂತೂ ಓದಿರ್ಲೂಬಹುದು ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಅಂತ ಹೇಳಿ ವೀರ್ಶೈ ಅವರಿಗೆ ಇದು ಬಹಳ ಒಂದು ಮುಖ್ಯವಾದ ಒಂದು ಕೃತಿ ಲಕ್ಕಣ್ಣ ದಂಡೇಶ ನಾನು ದೇವರಾಯ್ ಸಾಮಂತವಾದಿ ಅವನ ಸಿಲೋನಿಗೆಲ್ಲ ಹೋಗಿ ಗೆದ್ದುಕೊಂಡೆಲ್ಲ ಬಂದಿರ್ತಾನೆ ಬಹಳ ಬರ್ದಿರ್ತಾನೆ ಅವನು ಬರ್ದಿರೋದು ಇದು ಇದರಲ್ಲೂ ಬೆಂಗಳೂರು ಅಂತ ಬರುತ್ತೆ ಇದು ಕನ್ನಡದ್ದು ಅದಾದ್ಮೇಲೆ ನಾಲ್ಕನೇದು ನಂದಿಮಲ್ಲಯ್ಯ ಗಂಟಿ ಘಂಟಸಿಂಗಯ್ಯ ವಿರಚಿತ ವೀರ ವರಹ ಅಂತ ಹೇಳಿ ಇದು ಸಾವಿರದ ನಾನ್ನೂರ ಎಂಬತ್ತರದು ತೆಲುಗು ಭಾಷೆ ಇದರಲ್ಲೂ ಬೆಂಗಳೂರ್ ಬರುತ್ತೆ ಇದ್ರಲ್ಲಿ ಏನಂದ್ರೆ ತೆಲುಗು ಗೆದ್ದ ಅನ್ನುವಂತ ರಾಜ ಎಲ್ಲ ಹೊರಟಿದಾನೆ ದಂಡಿಯಾತ್ರೆಯಲ್ಲಿ ಅವಾಗ ಬೆಂಗಳೂರ್ ಗೆದ್ದಾನೆ ಅದು ಬರ್ದಿದಾರ ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ಬರ್ದಿರ ಸೊ ಒಟ್ಟು ಐದು ಹೇಳಿದೀನಿ ಈಗ ಯಾವ ಯಾವ ಕಾಲಕ್ಕೆ ಅಂದ್ರೆ ಬೆಂಗ್ಳೂರ್ ಕಟ್ಟಿದ್ರು ಅಂತ ಹೇಳ್ತಾರೆ ನೋಡಿ ಕೆಂಪೇಗೌಡರು ಅದಕ್ಕೂ ಮೊದಲ ಐದು ಇದು ಆಧಾರಗಳು ಐದು ಉಲ್ಲೇಖಗಳು ಬೇರೆ ಬೇರೆ ಕೃತಿಗಳು ಮತ್ತೆ ಅಹ್ ಶಾಸನ ಪಾ ಶಾಸನಗಳು ಅಂದ್ರೆ ಏನಾಯ್ತು ಅರ್ಥ ಈಗ ಇದನ್ನ ಈ ಬೆಂಗಳೂರು ಅನ್ನೋದು ಎಂಟ್ನೂರ ತೊಂಬತ್ತರಿಂದ ಇತ್ತು ಬೆಳ್ಕೊಂಡ್ ಬೆಳ್ಕೊಂಡ್ ಬಂದಿದೆ ಅಂತ ಹೇಳಿ ಇದ್ರ ಬಗ್ಗೆ ಆ ಕಾರ್ತಿಕ್ ಸತ್ಯನಾರಾಯಣ ಅಂತ ಹೇಳಿ ಮಿಥಿಕ್ ಸೊಸೈಟಿ ಸಂಶೋಧಕರೊಬ್ಬರು ಬಹಳ ಹೊತ್ತು ಮಾತಾಡಿದ್ದಾರೆ ತೊಂಬತ್ತು ನಿಮಿಷಕ್ಕೂ ಎರಡು ಗಂಟೆ ಕಾಲ ಇದ್ರ ಬಗ್ಗೆ ಮಾತಾಡಿದ್ದಾರೆ ರೆಕಾರ್ಡಿಂಗ್ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದಿವಿ ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬ್ಯಾಂಗ್ಳೂರ್ ನೀವು ಯೂಟ್ಯೂಬ್ ಗೆ ಹೋದ್ರೆ ಅಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ಅವರು ಒಂದು ಲೇಖನ ಕೂಡ ಬರ್ದಿದ್ದಾರೆ ನುಡಿ ಜಾಗರ ಅಂತ ಹೇಳಿ ಆ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ನುಡಿ ಜಾಗರ ಅಂತ ಒಂದು ಇದು ಮಾಡಿದ್ರು ಅದರಲ್ಲಿ ಒಂದು ಲೇಖನ ಇದೆ ಅದು ಓದಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ಅವರು ರೆಕಾರ್ಡಿಂಗು ಕೇಳಿ ಬಹಳ ಆಳವಾಗಿ ಹೇಳ್ತಾರೆ ಎಲ್ಲೆಲ್ಲಿ ಏನ್ ಸಂದರ್ಭ ಸಮಯ ಯಾರು ಎತ್ತ ಎಷ್ಟು ವಿವರವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿಗೆ ನಿರ್ಸಲ್ಲ ಅವ್ರು ಬೆಂಗಳೂರಿನ ಬೆಳವಣಿಗೆ ಶುರುವಿಂದ ಇವತ್ತಿನವರೆಗೂ ಹೇಗೆ ಅಂತ ಸಂಪರ್ಕಿಸ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಬಿಟ್ಟಿರ್ತೀನಿ ಪ್ರಶ್ನೆಗಳು ತಗೊಂಡ್ತೀನಿ ಸಾಧಾರಣವಾಗಿ ಮೂರು ಗಂಟೆಗೆ